ಎಲ್ಲರಿಗೂ ನಮಸ್ಕಾರ ಮಾಣಿಯಾಡ್ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಹಲವಾರು ವಿಚಾರಗಳನ್ನು ನಾವು ಮಾಣಿಆಡ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಮೂಲಕ ಚರ್ಚೆ ಮಾಡ್ತಾ ಬಂದಿದ್ದೇವೆ ಹಲವಾರು ವಿಚಾರಗಳು ನಿಮಗೆ ತಿಳಿದಿರ್ಬೋದು ನಿದ್ದೆಯ ಬಗ್ಗೆ ಆಗಿರ್ಬೋದು ಹಣಕಾಸಿನ ಬಗ್ಗೆ ಆಗಿರ್ಬೋದು ಆರೋಗ್ಯದ ಬಗ್ಗೆ ಆಗಿರ್ಬೋದು ಇಂತಹ ಹಲವಾರು ವಿಚಾರಗಳನ್ನು ನಾವು ಚರ್ಚೆ ಮಾಡ್ತಾ ಚರ್ಚೆ ಮಾಡ್ತಾ ಬರ್ತಾ ನಮಗೆ ಕೆಲವರು ಕೇಳ್ತಾರೆ ಹಣ ಎಂದರೆ ಏನು ಹಣಕ್ಕೆ ಮೌಲ್ಯವೆಂದರೆ ಏನು ಅಂತ ಹಣದ ಮೌಲ್ಯವನ್ನು ತಿಳಿದುಕೊಂಡು ಆಮೇಲೆ ಹಣ ಇಲ್ಲ ನನ್ನ ಕೈಯಲ್ಲಿ ಹಣ ಇಲ್ಲ ನನಗೆ ನಿದ್ದೆ ಬರ್ತಾ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಆವಾಗ ನೀವು ಮಾಡಬೇಕಾಗಿದ್ದೇನು ಎಂಬುದನ್ನು ಇವತ್ತು ಮಾತಾಡ್ತೇವೆ ಈ ದಿನ ನಾವು ಹಣ ಇಲ್ಲದಿದ್ದವರ ಏನಾಗುತ್ತೆ ಹಣವನ್ನು ಹೇಗೆ ಮಾಡ್ಬೋದು ಹಣ ಮಾಡಬೇಕಾದ್ರೆ ಏನು ಮಾಡಬೇಕು ಎಂಬುದನ್ನು ತಿಳ್ಕೊಬೇಕು ಅದಕ್ಕೆ ಫಸ್ಟು ನಾವು ಹಣದ ಮೌಲ್ಯವನ್ನು ತಿಳಿಬೇಕು ಹಣದ ಮೌಲ್ಯ ಹೇಗೆ ತಿಳಿಯೋದು ಹಣ ಅಂದರೆ ಅದಕ್ಕೆ ಹತ್ತು ರೂಪಾಯಿ ನೋಟ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೋಟ ಇಪ್ಪತ್ತು ರೂಪಾಯಿ ಐನೂರು ರೂಪಾಯಿ ನೋಟ ಐನೂರು ರೂಪಾಯಿ ಹೀಗಂತ ನೀವು ಲೆಕ್ಕ ಹಾಕ್ಬೋದು ಆದರೆ ಹಣಕ್ಕೆ ಆ ಮೌಲ್ಯ ಎಲ್ಲ ಇರೋದು ಜನರಿಗೆ ಅದರಲ್ಲಿ ಒಂದು ಮೌಲ್ಯ ಇದೆ ಆ ಮೌಲ್ಯವನ್ನು ನೀವು ತಿಳ್ಕೊಬೇಕು ಆವಾಗ ನಿಮಗೆ ಹಣದ ಮಹತ್ವ ಗೊತ್ತಾಗುತ್ತದೆ ಹಣದ ಮಹತ್ವ ಗೊತ್ತಾದಾಗ ನೀವು ಹಣ ಮಾಡುವುದು ಹೇಗೆ ತಿಳ್ಕೊಳ್ತೀರಿ ಹಣ ಮಾಡುವುದು ಹೇಗೆಂದರೆ ಹಣವನ್ನು ಉಳಿಸಲು ಏನು ಮಾಡ್ತೀವಿ ಅಂತ ಹಣವನ್ನು ಹೆಚ್ಚು ಹೆಚ್ಚು ಹಣವನ್ನು ಸಂಪಾದನೆ ಮಾಡಿದವರು ಆಮೇಲೆ ಏನು ಮಾಡ್ತಾರೆ ಹಣಕ್ಕಾಗಿ ಏನು ಮಾಡ್ತಾರೆ ಅಂತ ಅದನ್ನೆಲ್ಲ ನಾವು ತಿಳ್ಕೊಳ್ಬೇಕಾದ್ರೆ ಮಾಣೆಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಕೆಳಗೆ ಕಾಣುವ ಕೆಳಗೆ ಬರೆದಿರ್ತಾರೆ ಅಲ್ಲಿ ಕಾಣುವಂತಹ ಅದನ್ನು ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲೇ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಇಂತಹ ವಿಡಿಯೋಗಳು ಬರುತ್ತೆ ಅದನ್ನೆಲ್ಲವನ್ನೂ ನೀವು ನೋಡಲು ಸಾಧ್ಯವಾಗುತ್ತೆ ಎಲ್ಲ ವೀಡಿಯೋಗಳನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ ಈಗ ನಾನು ವಿಷಯಕ್ಕೆ ಬರ್ತೇನೆ ಹೀಗೆ ನೋಡಿ ರಸ್ತೆ ಬದಿಯ ಹೋಟೆಲು ಅಲ್ಲಿ ಒಂದು ಮಸಾಲೆ ದೋಸೆ ಹಾಕ್ಕೊಡ್ತಾನೆ ಆ ಮಸಾಲೆ ದೋಸೆಗೆ ಅವನು ಐವತ್ತರಿಂದ ಅರುವತ್ತು ರೂಪಾಯಿನೋ ನಲ್ವತ್ತು ರೂಪಾಯಿನೂ ಅವನು ಚಾರ್ಜ್ ಮಾಡ್ತಾನೆ ಅದು ಅವನ ಮ್ಯಾಕ್ಸಿಮಮ್ ಅಲ್ಲಿ ಬರ್ತಾರೆ ಜನರು ಜನರನ್ನೆತ್ಕೊಂಡು ತಿಂದ್ಕೊಂಡು ಹೋಗ್ತಾರೆ ಅವರಿಗೆ ಅವತ್ತು ತುಂಬ ಟೇಸ್ಟ್ ಆಗಿತ್ತು ನಾವು ತಿಂತೀವಿ ದಿವಸ ಬರ್ತೀವಿ ಮತ್ತೆ ಬರ್ತೀವಿ ಅಂತ ಹೇಳ್ತಾರೆ ಅದೇ ರೀತಿ ಒಬ್ಬ ಸಾಮಾನ್ಯ ಒಬ್ಬ ಹಣ ಇರುವಂಥ ವ್ಯಕ್ತಿ ಸ್ಟಾರ್ ಹೋಟ್ಲಿಗೆ ಹೋಗ್ತಾನೆ ಸ್ಟಾರ್ ಹೋಟ್ಲಿಗೆ ಹೋದಾಗ ಅವನು ಮಸಾಲೆಯ ದೋಸೆಗೆ ಆರ್ಡ್ರ್ ಮಾಡ್ತಾನೆ ಆ ಮಸಾಲೆ ದೋಸೆ ಆರ್ಡ್ರ್ ಮಾಡಿದಾಗ ಅವನು ಮಸಾಲೆ ದೋಸೆ ತಂದು ಕೊಡ್ತಾನೆ ಅವಾಗ ಅವನು ಅದಕ್ಕೆ ಸಾವಿರ ರೂಪಾಯಿ ಬಿಲ್ ಮಾಡ್ತಾನೆ ಅವನು ಸಂತೋಷ ಆಗ್ತದೆ ಓಹ್ ಸಾವಿರ ರೂಪಾಯಿ ಕೊಟ್ಟೆ ಇಷ್ಟೆಲ್ಲ ವ್ಯವಸ್ಥೆಗಳಿದೆ ನಮಗೆ ಎಲ್ಲ ಸರಿಯಾದ ಜನಗಳು ಕೊಡ್ತಾರೆ ಊಟ ಮಾಡ್ತಾರೆ ಕುರಕ್ಕೆ ಸರಿಯಾದ ಜಾಗ ಇದೆ ಎ ಸಿ ಇದೆ ಎಲ್ಲವೂ ಇದೆ ಹಾ ಅಂತ ಹೇಳಿ ಅವನು ಪಡ್ತಾನೆ ಆದರೆ ಇವನಿಗೆ ಈ ಸಾಮಾನ್ಯ ವ್ಯಕ್ತಿ ಅವನು ಹೋಗಿ ರಸ್ತೆ ಬದಿಯಲ್ಲಿರುವಂತಹ ಒಬ್ಬ ವ್ಯಕ್ತಿ ಹತ್ರ ಮಸಾಲೆ ದೋಸೆ ಅವನು ಆ ಧೂಳು ಆ ಗಾಳಿ ಆ ಬೆಳಕು ಎಲ್ಲವೂ ಇರುವಂತಹ ಒಂದು ಜಾಗದಲ್ಲಿ ಧೂಳು ಎಲ್ಲ ಗಲೀಜು ಸುತ್ತಮುತ್ತ ಗಲೀಜು ಎಲ್ಲ ಇರುವಲ್ಲಿ ಅರುವತ್ತು ರೂಪಾಯಿ ಕೊಟ್ಟವನು ಮಸಾಲೆ ದೋಸೆ ತಿಂತಾನೆ ಆದರೆ ಈ ಎರಡು ಮಸಾಲೆ ದೋಸೆಗಳ ರುಚಿ ಒಂದೇ ಆಗಿರುತ್ತೆ ಒಂದೇ ರೀತಿಯಾಗಿರುತ್ತದೆ ಒಂದು ವೇಳೆ ಅದೇ ಮಸ ಅಂಗಡಿ ಪಕ್ ಈ ರಸ್ತೆ ಬದಿಯಲ್ಲಿ ಮಸಾಲೆ ದೋಸೆ ಮಾರುವನು ಮಾರುವಂತಹ ಆ ಮಸಾಲೆ ದೋಸೆಯನ್ನು ಅಲ್ಲಿ ಸ್ಟಾರ್ ಹೋಟ್ಲಲ್ಲಿ ಮಾರಿದಾಗ ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ಹೇಳಿದರೆ ಆ ಬಂದ ಗಿರಾಕಿ ಏನು ಮಾಡ್ತಾನೆ ಆ ಸಪ್ಲೈಯರ್ ಮುಖ ನೋಡ್ತಾನೆ ಏನು ಇದೇನು ಬೀದಿ ಬದಿ ತಂದಿಟ್ಟು ಮಾರ್ತೀರಾ ಹೇಗೆ ಅಂತ ಆದರೆ ಟೇಸ್ಟ್ ಎರಡು ಒಂದೇ ಆಗಿರುತ್ತೆ ಆದರೂ ಅವನಿಗೆ ಆ ಜಾಗದಲ್ಲಿ ಆ ಮಹತ್ವ ಇದೆ ಆ ಬ ಅದರ ಮೌಲ್ಯ ಅಷ್ಟು ಹೆಚ್ಚು ಮೌಲ್ಯ ಇರಬೇಕು ಎಂಬ ಒಂದು ಕಲ್ಪನೆ ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಅದೇ ರೀತಿ ರಸ್ತೆ ಬದಿಯಲ್ಲಿ ಮಾರುವವನಿಗೂ ಹೋಟ್ಲು ಸಾಮಾನ್ಯ ಹೋಟ್ಲಲ್ಲಿ ಮಾರುವವನಿಗೂ ಅದು ವ್ಯತ್ಯಾಸ ಇರುತ್ತೆ ಹಾಗೆ ಪ್ರತಿಯೊಂದು ಹಂತದಲ್ಲೂ ನಾವು ಬಡವ ಮಧ್ಯಮ ವರ್ಗದವ ಮತ್ತು ಶ್ರೀಮಂತ ಹೀಗೆ ಮೂರು ಹಂತಗಳಲ್ಲಿ ನಾವು ಜನರನ್ನು ನೋಡ್ಬೋದು ಆ ಜನರು ಏಕೆ ಕೆಲವರು ಮಧ್ಯಮ ವರ್ಗದವಾದರು ಮೇಲ್ಮಧ್ಯಮ ವರ್ಗದವರು ಅಂತ ಇನ್ನೊಂದು ಇದನ್ನು ಮಾಡ್ತಾರೆ ಯಾಕೆ ಹಾಗೆ ಅಂದರೆ ಅವರ ಹತ್ರ ಇರುವಂತಹ ಹಣ ಆಸ್ತಿ ಅಂತಸ್ತುಗಳನ್ನು ನಾವು ಹಾಕ್ತೀವಿ ಅದಂಗೆ ನಾವು ಪ್ರತಿಯೊಬ್ಬರು ಸುಖ ಪಡಲು ಬೇಕಾದಂತಹ ದಾರಿಯನ್ನು ಈ ರೀತಿಯಾಗಿ ನಾವು ಹುಡುಕಿಕೊಳ್ಳುತ್ತೇವೆ ಆವಾಗ ಪಕ್ಕದವನು ಹೆಚ್ಚು ಹಣವನ್ನು ಖರ್ಚು ಮಾಡ್ತಾನೆ ಅವನು ಸ್ಟಾರ್ ಹೋಟ್ಲಿಗೆ ಹೋಗಿ ತಿಂತಾನಂತ ನಾನು ದಿನವೂ ಕೂಲಿ ಕೆಲಸಕ್ಕೆ ಮಾಡಿದವನು ನಾನು ಹೋಗಿ ರಸ್ತೆ ಬದಿಯಲ್ಲಿರುವಂಥ ಮಸಾಲೆ ದೋಸೆಯನ್ನು ತಿನ್ನುವನು ಇರುವನು ಆಸೆ ಪಟ್ಟರೆ ನಾನು ಅವನ ಅಂತೆ ಆಗಲು ಸಾಧ್ಯವಾಗಿಲ್ಲವಲ್ಲ ಅವನ ಹಾಗೆ ನಂದು ದಿನವೂ ಹೋಟ್ಲಿ ಹೋಗೋ ಆಗಲ್ವಲ್ಲ ಅಂತ ನಾವು ಚಿಂತೆ ಮಾಡ್ತೀವಿ ಅಂತ ಚಿಂತೆ ಮಾಡ್ತಾ ಮಾಡ್ತಾ ಅವನಿಗೆ ನಿದ್ದೆನೇ ಬರೋದಿಲ್ಲ ಈ ಅವನನ್ನು ನೋಡಿ ಯಾರು ಅಸೂಯೆ ಪಡುತ್ತಾರೋ ಇನ್ನೊಬ್ಬರನ್ನು ನೋಡಿ ಯಾರು ಅಸೂಯೆ ಪಡುತ್ತಾರೋ ನನಗೆ ಯಾಕೆ ಆಗಾಗಲಿಲ್ಲ ನಾನು ಯಾಕೆ ಹಾಗಾಗ್ತಾ ಇಲ್ಲ ಎಂಬ ಚಿಂತೆಯಲ್ಲಿ ನಾವು ನಿದ್ದೆ ಮಾಡಲು ಸಾಧ್ಯವಾಗದೆ ರಾತ್ರಿ ಇಡೀ ನಾವು ನರಳಬೇಕಾಗುತ್ತದೆ ಆಮೇಲೆ ನನಗೆ ನಿದ್ದೆ ಇಲ್ಲ ನಿದ್ದೆ ಬರ್ತಾ ಇಲ್ಲ ಏನು ಮಾಡಲಿ ಎಂಬ ಚಿಂತೆ ಇರುತ್ತದೆ ಮೊದಲು ನೀವು ಇಂತಹ ನೆಗೆಟಿವ್ ಚಿಂತೆಗಳನ್ನು ಬೇಡವಾದಂಥ ಚಿಂತೆಗಳನ್ನು ನೀವು ನಿಮ್ಮ ಮನಸ್ಸಿನಿಂದ ತೀರು ಹೊರಗಿಟ್ಟ ಮೇಲೆ ನೀವು ಮಲಗಲು ಹೋಗಿ ಮಲಗಿ ಆವಾಗ ನಿದ್ದೆ ಬರುತ್ತದೆ ಯಾಕೆ ನಿದ್ದೆ ಬರಲ್ಲ ನಿದ್ದೆ ಬರೋದು ಆದರೆ ಈ ಅಧಿಕಾರ ಹಣ ನನಗೆ ಬೇಕಾದಷ್ಟು ಹಣ ಆಯಿತು ಹಣವನ್ನು ನಾನು ಸಂಪಾದನೆ ಮಾಡಿದ್ದೀನಿ ಆ ಹಣವನ್ನು ನಾನು ಉಳಿಸಬೇಕು ಯಾವ ರೀತಿ ಉಳಿಸಬೇಕು ಅದಕ್ಕೆ ಅಧಿಕಾರ ಬೇಕು ರಾಜಕೀಯ ಬೆಂಬಲ ಬೇಕು ರಾಜಕೀಯ ವ್ಯಕ್ತಿಗಳ ಬೆಂಬಲ ಬೇಕು ಅದಕ್ಕಾಗಿ ಜನಗಳು ಹಣವನ್ನು ಕೊಟ್ಟು ರಾಜಕೀಯ ವ್ಯಕ್ತಿಗಳನ್ನು ಬೆಳೆಸುತ್ತಾರೆ ಹಣ ಕೊಟ್ಟು ರಾಜಕೀಯ ವ್ಯಕ್ತಿಗಳನ್ನು ಬೆಳೆಸಿ ಅವರಿಂದ ಇವರು ಸಹಾಯ ಪಡೆದು ಇವರು ಹಣ ತನ್ನ ಹಣವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಯಾವುದೇ ತೊಂದರೆ ಆಗದಂತೆ ಉಳಿಸಿಕೊಂಡು ಬರುತ್ತಾರೆ ಅದಕ್ಕಾಗಿ ರಾಜಕೀಯ ವ್ಯಕ್ತಿಗಳನ್ನು ಈ ಶ್ರೀಮಂತರು ಬೆಳೆಸುತ್ತಾರೆ ಶ್ರೀಮಂತರಿಗೆ ಬೇಕಾಗಿರೋದೇನು ಹಣವನ್ನು ಉಳಿಸಿ ಬೆಳೆಸೋದಕ್ಕೆ ತನ್ನ ಹಣವನ್ನು ಯಾವ ತೊಂದರೆ ಇಲ್ಲದೆ ನಾನು ಇನ್ನೂ ಬೆಳೆಸಬೇಕು ಇನ್ನಷ್ಟು ಹಣವನ್ನು ಬೆಳೆಸಬೇಕೆಂಬ ಒಂದೇ ಚಿಂತೆಯಿಂದ ಅವರು ಸರ್ ರಾಜಕೀಯ ವ್ಯಕ್ತಿಗಳನ್ನು ಬೆಳೆಸುತ್ತಾರೆ ಈ ರಾಜಕೀಯ ವ್ಯಕ್ತಿಗಳಿಗೆ ಅಧಿಕಾರ ಉಳಿಸಿಕೊಳ್ಳಬೇಕಾದರೆ ಹಣ ಬೇಕು ಹಣ ಇಲ್ಲದಿದ್ದರೆ ಅಧಿಕಾರ ಉಳಿಸಿಕೊಳ್ಳಕ್ಕಾಗೋದಿಲ್ಲ ಆದ್ದರಿಂದ ಹಣ ಇದ್ದವನು ಮಾತ್ರ ಈಗ ರಾಜಕೀಯ ವ್ಯಕ್ತಿಗಳಾಗಿ ಉಳ್ಕೊಂಡು ರಾಜಕೀಯವನ್ನು ಆಳುತ್ತಿದ್ದಾರೆ ಅದಕ್ಕೆ ನಮ್ಮ ರಾಷ್ಟ್ರೀಯ ಪಕ್ಷಗಳು ಬೇಕಾದಷ್ಟು ಹಣವನ್ನು ಸ ಕೂಡಿ ಹಾಕಿ ಸಂಗ್ರಹಿಸಿ ಬೇರೆ ಬೇರೆ ರೀತಿಯಲ್ಲಿ ಸಂಗ್ರಹಿಸಲು ದಾರಿಯನ್ನು ಹುಡುಕಿಕೊಳ್ಳುತ್ತವೆ ಅಧಿಕಾರ ಇದ್ದರೆ ಹಣ ಉಳಿಯಲು ಉಳಿಸಲು ಸಾಧ್ಯ ಎಂಬ ನಂಬಿಕೆ ಅದಕ್ಕಾಗಿ ಜನರು ಹೋರಾಟ ಮಾಡುತ್ತಾರೆ ಚೌಳುಳಿ ಮಾಡುತ್ತಾರೆ ಅದೇ ಥರ ನಾವು ಬಿಸ್ನೆಸ್ ಮಾಡಿದರೆ ಹಣ ಬೇಗ ಬರುತ್ತದೆಯೇ ನಮಗೆ ಲಾಭ ಬರುತ್ತದೆ ಇಲ್ಲ ಬಿಸ್ನೆಸ್ ಮಾಡುವವರಿಗೆ ಅಂದರೆ ಯಾವತ್ತೂ ಹಣ ಒಂದೇ ಸರಿ ಹಿಂತಿರುಗಿ ಬರುವುದಿಲ್ಲ ಅವರಿಗೆ ಹಣ ಹಾಕಿ ಎಷ್ಟೋ ತಿಂಗಳು ಎಷ್ಟೋ ವರ್ಷಗಳು ಕಾದ ಮೇಲೆ ಕಾಯ್ತಾ ಕಾಯ್ತಾ ಬಂದ ಮೇಲೆ ಅವರಿಗೆ ಅದರಿಂದ ಲಾಭ ಪಡೆಯಲು ಸಾಧ್ಯವಾಗುತ್ತದೆ ಹಾಗೆ ನನಗೆ ಲಾಭ ಬರಲಿಲ್ಲ ನನ್ನ ಹಣ ಪೂರ್ತಿ ಹೋಯಿತು ನಾನು ಹಣ ಹಾಕ್ಕೊಂಡೆ ನಾನು ಹಾಳಾಗೋದೆ ಎಂದು ಚಿಂತೆ ಬಿಟ್ಟು ನಿದ್ದೆ ಇಲ್ಲದೆ ಒದ್ದಾಡುವ ಜನರನ್ನು ನೀವು ನೋಡಿರಬಹುದು ಒದ್ದಾಡುವ ಜನರನ್ನು ನೀವು ನೋಡಿರಬಹುದು ಯಾಕೆ ನಾನು ಬಿಸ್ನೆಸ್ಸಿಗೆ ಹಣ ಹಾಕದೆ ನಾನು ವ್ಯಾಪಾರ ವ್ಯವಹಾರಕ್ಕೆ ಹಣ ಹಾಕದೆ ನನಗೆ ಲಾಭ ಬರಲಿಲ್ಲ ನನ್ನ ಹಣ ಅಲ್ಲ ಅದರಲ್ಲಿದೆ ನಾನು ಏನು ಮಾಡಲಿ ಬಡ್ಡಿ ಕಟ್ಟಬೇಕಲ್ಲ ಎಂದು ಯೋಚನೆ ಮಾಡಿ ಹಣ ಸಂಪಾದನೆ ಮಾಡೋಕ್ಕೆ ಹೋಗಿ ಕೈ ಸುಟ್ಟುಕೊಂಡು ಲಾತ್ ಮಾಡುವಂಥ ವ್ಯಕ್ತಿ ಆದರೆ ನೀವು ಇಂಥ ಬಿಸ್ನೆಸ್ಸಿಗೆ ಕೈ ಹಾಕಬೇಕಾದ್ರೆ ನಿಮಗೆ ಬಂಡವಾಳ ಇಳಿಸುವಷ್ಟು ಹಣ ಇರಬೇಕು ಅದು ಬ ಲಾಭ ಬರುವವರೆಗೆ ನೀವು ಬಂಡವಾಳ ಇಳಿಸಲು ನಿಮಗೆ ಶಕ್ತಿ ಇರಬೇಕು ಆದರೆ ಲಾಭ ಬರೋದಿಲ್ಲವೇ ಲಾಭ ಬರುತ್ತದೆ ಸಾಮಾನ್ಯವಾಗಿ ಸ್ವಂತವಾಗಿ ಸ್ವಯಂ ಉದ್ಯೋಗ ಮಾಡುವವರಿಗೆ ಸ್ವಯಂ ಉದ್ಯೋಗ ಅಂದರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರಿಗೆ ಸಣ್ಣ ಪುಟ್ಟ ಹೋಟೆಲ್ ಮಾಡುವವರಿಗೆ ಸಣ್ಣ ಸಣ್ಣ ಅಂಗಡಿಗಳು ಮಾಡುವವರಿಗೆ ಅವರಿಗೆ ದಿನವೂ ಲಾಭ ಬರುತ್ತದೆ ವ್ಯಾಪಾರ ಆದಂಗೆ ಅವರಿಗೆ ಲಾಭ ಬರುತ್ತದೆ ಅದು ಸಾಮಾನ್ಯ ವ್ಯಾಪಾರ ಅಂಗಡಿ ಕಿರಾಣಿ ಅಂಗಡಿ ಬಿಸಿನೆಸ್ ಅಂದರೆ ಅದಲ್ಲ ಬಿಸಿನೆಸ್ ಅಂದರೆ ನಾನು ಇಲ್ಲದಿದ್ದಾಗಲೂ ನನ್ನ ಕೆಲಸಗಳು ನಡೀಬೇಕು ನನ್ನ ವ್ಯಾಪಾರ ವ್ಯವಹಾರ ನಡೀಬೇಕು ಅದಕ್ಕೆ ನಾನೇನು ಮಾಡಬಾರದು ನಾನು ಕುತ್ಕೊಂಡಿರಬೇಕು ನನ್ನ ಕೆಲಸವನ್ನು ನೋಡಿಕೊಳ್ಳಲು ಅದಕ್ಕೆ ಬೇಕಾದ ಜನ ಬೇಕು ಅಂತಹ ಜನಗಳನ್ನು ಅಂತಹ ವಿದ್ಯಾವಂತ ಜನರನ್ನು ನಾನು ಇಟ್ಟುಕೊಂಡು ಅವರು ಏನು ಮಾಡ್ತಾರೆ ಇವರೇನು ಮಾಡ್ತಾರೆ ಅಂತ ನಾನು ಯಾರಿಗೂ ಸಂಬಳ ಕೊಡಂಗಿಲ್ಲ ನಾನು ಯಾರ ಹತ್ರ ಮಾತಾಡಂಗಿಲ್ಲ ಎಲ್ಲವೂ ನಮ್ಮ ಆಟೋಮೆಟಿಕ್ ಆಗಿ ನಡೆಯುತ್ತದೆ ಅದಕ್ಕೆ ಒಂದು ಸಿಸ್ಟಮ್ ಬೇಕು ಆ ಸಿಸ್ಟಮ್ ರಚಿಸಿಕೊಂಡಾಗ ಆ ಸಿಸ್ಟಮ್ ಮಾಡಿಸ್ಕೊಳ್ಳೋಕ್ಕೆ ನಮಗೆ ಹಣ ಬೇಕು ವಿದ್ಯಾವಂತರು ಬೇಕು ತಜ್ಞರು ಬೇಕು ಸ್ಕಿಲ್ ವರ್ಕರ್ ಬೇಕು ಹಾಗೆ ನಾವು ಎಲ್ಲವನ್ನೂ ಅವರನ್ನೆಲ್ಲ ಹಾಕಿ ಆ ಬಿಸ್ನೆಸ್ಸನ್ನು ಶುರು ಮಾಡಿದ ಮೇಲೆ ನಾವು ಸುಮ್ಮನೆ ಕುಳಿತುಕೊಂಡ್ರೆ ಸಾಕು ನಮ್ಮ ದುಡ್ಡು ನಮಗೆ ದುಡಿತಾ ಇರುತ್ತೆ ನಮಗೆ ಬೇರೆಯವರು ದುಡಿತಾ ಇರ್ತಾರೆ ನಮಗೆ ದುಡ್ಡು ಬರುತ್ತದೆ ಅದನ್ನೇ ನಾವು ಬಿಸ್ನೆಸ್ ಅನ್ನೋದು ಇಲ್ಲದಿದ್ದರೆ ನಾವು ಮಾಡ್ತಿರೋದು ಸ್ವಯಂ ಉದ್ಯೋಗ ವ್ಯಾಪಾರ ಮಾಡ್ತಾ ಅದು ಸ್ವಯಂ ಉದ್ಯೋಗ ನಾವು ಕೆಲಸ ಮಾಡದೆ ಬೇರೆಯವರಿಂದ ದುಡಿಸಿಕೊಳ್ಳುವುದೇ ಬಿಸ್ನೆಸ್ ನಿಜವಾದ ಬಿಸ್ನೆಸ್ ಅಂತಹ ಶಕ್ತಿ ಇರುವರಿಗೆ ನೀವು ಬಿಸ್ನೆಸ್ಸಲ್ಲಿ ಮುಂದುವರಿಯಬಹುದು ಅದು ಹಣವು ಲಾಭ ಬರುತ್ತದೆ ಅಂದರೆ ಹಣ ಬರುವಂತಹ ತಾಳ್ಮೆ ಇಲ್ಲದೆ ಇದ್ದರೆ ನಮಗೆ ಅದರ ಲಾಭ ಬರುವಂತಹ ತಾಳ್ಮೆ ಇಲ್ಲದಿದ್ದರೆ ನಾವು ನಿದ್ರೆ ಇಲ್ಲದೆ ಒದ್ದಾಡುತ್ತೇವೆ ಚಿಂತೆಯಲ್ಲೇ ಕಾಲ ಕಳೆಯುತ್ತೇವೆ ತಾಳ್ಮೆ ಇಲ್ಲದವನಿಗೆ ಲಾಭ ಪಡೆಯಲು ಸಾಧ್ಯವಾಗುವುದಿಲ್ಲ ಅದೇ ರೀತಿ ತಾಳ್ಮೆ ಇಲ್ಲದವನಿಗೆ ನಿದ್ರೆಯೂ ಬರುವುದಿಲ್ಲ ಚಿಂತೆಗಳಲ್ಲಿ ಅವನು ಮುಳುಗಿ ಹೋಗುತ್ತಾನೆ ಆದುದರಿಂದ ನಾವು ಹಣ ಮಾಡುವ ಬಗ್ಗೆ ಕಲಿತುಕೊಂಡರೆ ಮಾತ್ರ ಸಾಲದು ಹಣವನ್ನು ಹೇಗೆ ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಅದಕ್ಕಿರುವ ದಾರಿ ಏನು ಎಂಬುದನ್ನು ನೀವು ತಿಳ್ಕೊಬೇಕು ಅದಕ್ಕಿರುವಂತಹ ನೀವು ಹೇಳಿದಂಗೆ ಮೂರು ಥರ ಸೆಲ್ಫ್ ಎಂಪ್ಲಾಯ್ಮೆಂಟ್ ಎಂಪ್ಲಾಯ್ಮೆಂಟು ಆಮೇಲೆ ಬಿಸ್ನೆಸ್ಸು ಆಮೇಲೆ ಹೂಡಿಕೆ ಹೂಡಿಕೆ ಮಾಡಿಕೊಂಡ್ರೆ ನಿಮಗೆ ಬೇರೆ ರೀತಿಯಲ್ಲಿ ಹಣ ಬರ್ತಾ ಇದ್ದರೆ ನೀವು ಹೂಡಿಕೆ ಮಾಡಿಕೊಂಡು ನಿಮ್ಮ ಲಾಭವನ್ನು ಹೆಚ್ಚಿಸಿಕೊಳ್ಳಬಹುದು ಈ ರೀತಿ ನೀವು ಗಳಿಸಲು ನೀವು ದಾರಿಗಳನ್ನು ಹುಡ್ಕೊಬೇಕಾದರೆ ನೀವು ಎಂಪ್ಲಾಯಿಯಾಗಿ ಎಂಪ್ಲಾಯಿ ಆದರೆ ತಿಂಗಳು ತಿಂಗಳಿನೂ ಸಂಬಳ ಬರುತ್ತದೆ ಇಲ್ಲ ನೀವು ಸ್ವಯಂ ಉದ್ಯೋಗ ಮಾಡಿ ವ್ಯಾಪಾರ ಸಣ್ಣ ಪುಟ್ಟ ವ್ಯಾಪಾರ ಅಂಗಡಿ ಮುಂತಾದ ಹೋಟೆಲುಗಳನ್ನು ಮಾಡಿ ನೀವು ಹಣ ಸಂಪಾದನೆ ಮಾಡಬಹುದು ಆದರೆ ಬಿಸ್ನೆಸ್ಸಲ್ಲಿ ನೀವು ಹಣ ಸಂಪಾದನೆ ಮಾಡಬೇಕಾದ್ರೆ ನಿಮಗೆ ಹಣವನ್ನು ಹಾಕಿ ಅದರ ಬಡ್ಡಿಯನ್ನು ಕಟ್ಟುವಂತಹ ಒಂದು ಶಕ್ತಿ ಇರಬೇಕು ಅದಕ್ಕೆ ಒಂದು ಸಿಸ್ಟಮ್ ಇರಬೇಕು ಆ ಸಿಸ್ಟಮನ್ನು ರೂಪಿಸಿಕೊಳ್ಳುವವರೆಗೆ ನೀವು ಯಾವ ಯಾವುದನ್ನು ಮಾಡ್ಕೊಬೇಕು ಎಂಬುದನ್ನು ಮೊದಲು ತಿಳ್ಕೊಳ್ಳಿ ಹಾಗೆ ಮಾಡ್ತಾ ಬಂದಾಗ ನೀವು ಹಣ ಸಂಪಾದನೆ ಮಾಡಲು ಸಾಧ್ಯವಾಗುತ್ತದೆ ಅದೇ ಬಿಸ್ನೆಸ್ ಅದನ್ನು ಬಿಸ್ನೆಸ್ ಅಂತಾರೆ ಇಲ್ಲವೇ ನೀವು ಹಣ ಇರೋದನ್ನು ಹೂಡಿಕೆ ಮಾಡಿ ಯಾವುದರಲ್ಲ ಹೂಡಿಕೆ ಮಾಡಿ ಅದರಿಂದಲ ಬಡ್ಡಿಯನ್ನೋ ಲಾಭನೋ ನೀವು ಪಡೆಯಬಹುದು ಹೀಗೆ ನಾವು ಹಣವನ್ನು ಹೂಡಿಕೆ ಮಾಡಿ ಬಿಸ್ನೆಸ್ ಮಾಡಿದರೂ ಉತ್ತಮ ಅಥವಾ ಅಂಗಡಿ ಹಾಕಿದ್ರೂ ಉತ್ತಮನೋ ಅಥವಾ ಈ ರೀತಿ ಬಣ್ಣ ಹೂಡಿಕೆ ಮಾಡುವುದು ಸರಿನೋ ಎಂಬುದರ ಬಗ್ಗೆ ನೀವೇ ಯೋಚನೆ ಮಾಡಬೇಕು ನಿಮ್ಮ ಯಾವುದರಲ್ಲಿ ಸ್ಕಿಲ್ ಇದೆ ನೀವು ಯಾವುದನ್ನು ಮಾಡಲು ಯೋಗ್ಯರು ಎಂಬುದನ್ನು ನೀವು ಅರ್ಥ ಮಾಡಿಕೊಂಡಾಗ ನಿಮಗೆ ಹಣ ಬರುತ್ತದೆ ಇಲ್ಲದಿದ್ದರೆ ನೀವು ಹಾಗೆ ಇರುವ ಹಣವನ್ನು ಕಳೆದುಕೊಂಡು ನಿದ್ದೆ ಇಲ್ಲದೆ ಚಿಂತೆಗಳಲ್ಲೇ ಒದ್ದಾಡುತ್ತೀರಿ ನೆಗೆಟಿವ್ ಚಿಂತೆಗಳಲ್ಲೇ ಒದ್ದಾಡ್ತೀರಿ ಯಾವಾಗ ನಿಮಗೆ ಪಾಸಿಟಿವ್ ಚಿಂತೆ ಬರುತ್ತೋ ಆವಾಗ ನೀವು ಹಣವನ್ನು ಸಂಪಾದನೆ ಮಾಡಲು ಸಾಧ್ಯ ಈಗ ಗೊತ್ತಾಯ್ತಲ್ಲ ಹಣ ಸಂಪಾದನೆಯನ್ನು ಹಣದ ವ್ಯಾ ಮೌಲ್ಯವನ್ನು ಎತ್ತಿಕೊಳ್ಳಿ ಹಣ ಇದ್ದವನು ಬೇರೆಯವರ ಹತ್ರ ಗೌರವ ಸಿಗುತ್ತದೆ ಹಣ ಇಲ್ಲದವನಿಗೆ ಗೌರವ ಇಲ್ಲ ಅದೇ ರೀತಿ ನೀವು ಹೋಟೆಲ್ ತಿಂಡಿಯನ್ನು ಯಾವ ರೀತಿ ನಾನು ಹೇಳಿದ್ನೋ ಮಸಾಲೆ ದೋಸೆ ಕತೆ ಆಗ ಮಸಾಲೆ ದೋಸೆ ತಿನ್ನುವನು ಎಲ್ಲೂ ತಿಂದರೂ ಒಂದೇ ಮಸಾಲೆ ಆದರೆ ಅದರಲ್ಲಿ ಹಣ ಇರುವ ಒಂದು ಹಣ ಇಲ್ಲದೆ ಇರುವ ಒಂದು ವ್ಯತ್ಯಾಸಗಳನ್ನು ನೀವು ತಿಳ್ಕೊಬೇಕು ಆಗಲೇ ನಿಮಗೆ ಸಮಾಜದಲ್ಲಿ ಗೌರವ ಯಾಕೆ ಬರುತ್ತದೆ ಆ ಗೌರವ ಬರೋಕ್ಕೆ ನೀವೇನು ಮಾಡಬೇಕು ಮುಂತಾದ ವಿಚಾರಗಳನ್ನು ನೀವು ತಿಳ್ಕೊಬೇಕು ಅಂತಹ ವಿಚಾರಗಳನ್ನು ತಿಳಿದುಕೊಳ್ಳಲು ಮುಂದಿನ ವೀಡಿಯೋಗಳನ್ನು ನೋಡಿ ಆ ವೀಡಿಯೋಗಳಲ್ಲಿ ಮುಂದಿನ ಈ ಹಣ ಮಾಡುವಂತಹ ಮುಂದಿನ ವಿಚಾರಗಳನ್ನು ಹೇಳ್ತೇವೆ ಅದಕ್ಕಾಗಿ ನೀವು ಇನ್ನು ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಕೆಳಗೆ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನೀವು ಬಿಸ್ನೆಸ್ ಮ್ಯಾನ್ ಆಗ್ಬೋದು ನೀವು ವ್ಯಾಪಾರಿ ಆಗ್ಬೋದು ಸ್ವಯಂ ಉದ್ಯೋಗಿ ಆಗಿರ್ಬೋದು ಅಥವಾ ನೀವು ಎಂಪ್ಲಾಯಿ ಮಾರ್ಬೋದು ಇಲ್ಲ ನೀವು ಯಾವುದಾದರೂ ಹಣ ಹೂಡಿಕೆ ಮಾಡುವ ರೀತಿಯಲ್ಲಿ ಹೂಡಿಕೆ ಮಾಡಿ ಹಣ ಗಳಿಸಬಹುದು ಈ ಇಂತಹ ವಿಡಿಯೋಗಳನ್ನು ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಇಂತಹ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ